ಹಲೋ ಫ್ರೆಂಡ್ಸ್, ನೀವು ಥಂಬ್ನೇಲ್ ಅಲ್ಲಿ ಕೂಡ ನೋಡಿರ್ತೀರಿ, ಹಾಗೆ ಬ್ಯಾಕ್ಗ್ರೌಂಡ್ ಅವ್ರು ಕೂಡ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇಲ್ಲಿ ನಮ್ಮ ಒಂದು ಫೇಸ್ ಮೇಲೇ ಲಿಕ್ವಿಡ್ ಇರೋ ಥರ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ದಾವೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರ್ತಕ್ಕ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತಾವೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊಬೈಲ್ನಲ್ಲಿ ಫೋಟೋ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೇನಾದರೂ ಫೋಟೋ ಲ್ಯಾಬ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿಲ್ಲ ಅಂದರೆ ಪ್ಲೇ ಸ್ಟೋರ್ ಕೂಡ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಲಿಕ್ವಿಡ್ ಫೋಟೋ ಅಲ್ವಾ ಫ್ರೆಂಡ್ಸ್ ಎಡಿಟ್ ಮಾಡ್ಕೊತಾ ಇರೋದು, ಅದಕ್ಕೋಸ್ಕರ ನೀವು ಸರ್ಚ್ ಬಾರ್ನಲ್ಲಿ ಲಿಕ್ವಿಡ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ನಿಮಗೆ ಆ್ಯಶ್ ಟ್ಯಾಗ್ ಬರುತ್ತೆ ಫ್ರೆಂಡ್ಸ್ ಕೆಲವೊಂದು, ಅಲ್ಲಿ ಲಿಕ್ವಿಡ್ ಆ್ಯಶ್ ಟ್ಯಾಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ್ಯಶ್ ಟ್ಯಾಗ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಯಾವ ಫೋಟೋ ಬೇಕೋ ಆ ಒಂದು ಫೋಟೋ ಯಾವ ಫೋಟೋಗೆ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋ ಎಫೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನಿಮ್ಮ ಒಂದು ಫೋಟೋನ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಟೂಲ್ಸ್ ಇದೆ ಫ್ರೆಂಡ್ಸ್. ಬೇಕಾದ್ರೆ ನೀವು ಆ ಕಡೆ ಈ ಕಡೆ ಸ್ಕ್ವೇರು ವರ್ಟಿಕಲ್ ಆಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ಫ್ರೆಂಡ್ಸ್, ಈ ಒಂದು ಆರೋ ಮಾರ್ಕ್ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಜಸ್ಟ್ ಇಷ್ಟು ಮಾಡಿದ್ರೆ ನಾವು ಆನ್ಲೈನಲ್ಲಿ ಈ ಒಂದು ಫೋಟೋ ಎಡಿಟಿಂಗ್ ಆಗಿ ಪ್ರೊಸೆಸ್ ಆಗಿ ಡೈರೆಕ್ಟು ನಮಗೆ ಎಡಿಟ್ ಆಗಿರ್ತಕ್ಕಂಥ ಫೋಟೋ ಶೋ ಆಗುತ್ತೆ. ಫೋಟೋನ ಸೇವ್ ಮಾಡ್ಕೊಬೇಕು ಅಂದರೆ ಸೇವ್ ಮಾಡ್ಕೊಬೋದು, ಇಲ್ಲ ನಿಮಗೆ ಪ್ಲಸ್ ಐಕಾನ್ ಮೇಲೆ ಒಂದು ಮೇಲೆ ಒಂದು ದೊಡ್ಡದು ಒಂದು ಐಕಾನ್ ಕಾಣ್ತಿದೆ ಫ್ರೆಂಡ್ಸ್ ಗೀರ್ ಥರ, ಈ ಒಂದು ಐಕಾನ್ ಮುಖಾಂತರ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಈ ರೀತಿ ಲಿಕ್ವಿಡ್ ಎಫೆಕ್ಟ್ ಬರೋ ಥರ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ಜಸ್ಟ್ ಈ ರೀತಿ ಬ್ರಷ್ ಮಾಡ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ ಬರೋ ಥರ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ಎಡಿಟ್ ಮಾಡ್ಕೊಂಡ್ಮೇಲೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೇವ್ ಮಾಡ್ಕೊಬೇಕು ಅಂದರೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೇವ್ ಟು ಡಿವೈಸ್ ಅಂತ ಹೊಡಿದ್ರೆ ಕೆಳಗಡೆ ನಿಮಗೆ ಡೌನ್ಲೋಡ್ಸ್ ಅಂತ ಒಂದು ಸಿಂಬಲ್ ಕಾಣುತ್ತೆ ಫ್ರೆಂಡ್ಸ್, ಡೌನ್ಲೋಡ್ ಸಿಂಬಲ್. ಆ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ತುಂಬಾನೇ ಸಿಂಪಲ್. ನೆಕ್ಸ್ಟ್ ನಾನು ಬ್ಯಾಕ್ ಬಂದು ಹಾಗೆಯೇ ನಿಮಗೆ ತುಂಬ ಫೋಟೋ ಎಫೆಕ್ಟ್ಸ್ ಇದಾವಲ್ಲ ಫ್ರೆಂಡ್ಸ್, ಬೇರೊಂದು ಫೋಟೋಗಳು ಸಹ ಹೇಗೆ ಎಡಿಟ್ ಮಾಡ್ಕೊಳ್ಳೋ ಅಂತ ತೋರಿಸ್ತೀನಿ. ಜಸ್ಟ್ ಫೋಟೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆನ್ಲೈನಲ್ಲೇ ವಿತಿನ್ ನಿಮಗೆ ಎಷ್ಟು ಜಾಸ್ತಿ ಟೈಮ್ ಕೂಡ ತಗೊಳ್ಳ, ವಿತಿನ್ 20 ಸೆಕೆಂಡಲ್ಲೇ ಫೋಟೋ ಎಡಿಟ್ ಆಗೋಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ನೀವು ಫೋಟೋನ ಸೇವ್ ಮಾಡ್ಕೊಬೋದು ಫ್ರೆಂಡ್ಸ್, ಸೇವ್ ಮಾಡ್ಕೊಬೋದು, ನೀವು ಎಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ತುಂಬಾ ಟ್ರೆಂಡಿಂಗಾಗಿ ಫೋಟೋಗಳನ್ನ ಜಸ್ಟ್ ಆನ್ಲೈನಲ್ಲಿ ಆಟೋಮೆಟಿಕ್ಕಾಗಿ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ಯಾವುದೇ ಥರ ರಿಸ್ಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ನಮ್ಮ ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕು ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಯಾವುದೇ ಥರ ಬ್ರಷ್ ಮಾಡ್ಕೊಬೇಕು, ನಾವು ಅಡ್ಜಸ್ಟ್ ಮಾಡ್ಕೊಬೇಕು, ಯಾವುದೇನೂ ಇಲ್ಲ ಫ್ರೆಂಡ್ಸ್. ನಿಮಗೆ ಬೇಕಾಗಿರ್ತಕ್ಕಂಥ ಲಿಕ್ವಿಡ್ ಎಫೆಕ್ಟ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆನ್ಲೈನಲ್ಲೇ ವಿತಿನ್ ಸೆಕೆಂಡ್ಸಲ್ಲಿ ಫೋಟೋ ಎಡಿಟ್ ಆಗೋಗುತ್ತೆ ಫ್ರೆಂಡ್ಸ್. ಜಸ್ಟ್ ಫೋಟೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಗ್ಯಾಲರಿಲಿ ಇರ್ತಕ್ಕಂಥ ಯಾವುದಾದ್ರು ಒಂದು ಫೋಟೋ, ನಾನು ಇಲ್ಲಿ ಸ್ವಲ್ಪ ಫೋಟೋಗಳನ್ನ ತೊಗೊಂಡಿದ್ದೀನಿ ಶ್ರುತಿಯಾಸ್ ಅನ್ನೋದು, ನೀವು ಬೇಕಾದ್ರೆ ನೀವು ಬೇರೆ ಫೋಟೋ ನಿಮ್ಮ ಒಂದು ಫೋಟೋಗಳನ್ನ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ಫೋಟೋನ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಫೋಟೋನ, ನೆಕ್ಸ್ಟ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್. ಇರ್ತೀನಿ, ನೀವು ಕೂಡ ತುಂಬಾ ಟ್ರೆಂಡಿಂಗ್ ಆಗಿ ಫೋಟೋಗಳನ್ನ ಎಡಿಟ್ ಮಾಡಿಕೊಂಡು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ವಾಟ್ಸಪ್ ಸ್ಟೇಟಸ್ ಆಗಿರೋದು, ಎಲ್ಲ ಕಡೆ ಕೂಡ ಎಡಿಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್, ಕನ್ನಡಿಗರೆಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಫೇಸ್ ಮೇಲೆ ಲಿಕ್ವಿಡ್ ಇರೋ ಥರ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಈ ರೀತಿ ನೀವು ಕೂಡ ನಿಮ್ಮ ಒಂದು ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸ್ಟೇಟಸಲ್ಲಾಗಿರ್ಬೋದು, ಆಕೆ ಆಗ್ತೀರಾ ಎಡಿಟ್ ಮಾಡ್ಕೊಂಡ್ಮೇಲೆ, ಆವಾಗ ಪ್ರತಿಯೊಬ್ಬರು ನಿಮ್ಮನ್ನು ಯಾರು ಒಬ್ಬರಾದ್ರು ಕೇಳ್ತಾರೆ ಈ ರೀತಿ ಫೋಟೋಗಳನ್ನ ಎಲ್ಲಿ ಎಡಿಟ್ ಮಾಡ್ಕೊಂಡ್ರಿ ಅಂತ. ಆವಾಗ ನನ್ನ ಒಂದು ವಿಡಿಯೋನ ಸಜೆಸ್ಟ್ ಮಾಡೋದ ಮಾತ್ರ ಮಾಡಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖಾಂತರ ಮತ್ತೆ ಸಿಗ್ತೇನೆ.